ಚಿಕ್ಕಬಳ್ಳಾಪುರಕ್ಕೆ ಸಂಪೂರ್ಣ ಬೆಳವಣಿಗೆಗೋಸ್ಕರನೇ ಅವರ ಜೀವನವನ್ನೇ ಸಂಪೂರ್ಣವಾಗಿ ಮುಡಿಪಿಟ್ಟಂಥವರು. ರಾಜಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಅಂತ ಈ ರೀತಿ ಹೆಸರು ಹೇಳ್ತಾ ಹೋದರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅವರದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಒಂದು ಶೈಕ್ಷಣಿಕ ಹರಿಕಾರ ಅಂತಲೇ ಪ್ರಸಿದ್ಧಿ ಪಂದಿರತಕ್ಕಂತಹ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಜನ್ಮದಿನ 37 ಪ್ರತಿ ವರ್ಷ ಸಹ ನಾವು ದತ್ತಿ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾ ಇದ್ವಿ. ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಕೋವಿಡ್ ಕಾರಣದಿಂದಾಗಿ ಕಳೆದ ವರ್ಷ ಕೇವಲ ಸಾಂಕೇತಿಕವಾಗಿ ಅವರ ಒಂದು ಸ್ಮಾರಕದ ಬಳಿ ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷ ಸೇವಾ ಕಾರ್ಯಕ್ರಮಗಳನ್ನು ಒಂದಷ್ಟು ಮಾಡಬೇಕು ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ಇವತ್ತು ದಿವಂಗತ ಸಿ ವಿ ವೆಂಕಟರಾಯಪ್ಪನವರು ಒಂದು ರೀತಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಅದರ ಜೊತೆಗೆ ಇವತ್ತು ಕೋವಿಡ್ನ ಸಂದರ್ಭದಿಂದಾಗಿ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ನೋವಿನಲ್ಲಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಜನ ಕೆಲಸ ಕಳ್ಕೊಂಡಿರ್ತಕ್ಕಂಥದ್ದು, ಸಾಕಷ್ಟು ಜನ ಕೂಲಿ ಕೆಲಸಕ್ಕೂ ಸಹ ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಅಂತಹ ಸಿ ವಿ ವೆಂಕಟರಾಯಪ್ಪನವರ ಜನ್ಮದಿನದ ಅಂಗವಾಗಿ ಈ ಬಾರಿ ದತ್ತಿ ದಿನಾಚರಣೆಯ ಸಮಿತಿಯಿಂದ ಆ ಎಲ್ಲ ಖಾಸಗಿ ಅನುದಾನ ರಹಿತ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಒಂದು ಆಹಾರ ಧಾನ್ಯದ ಕಿಟ್ಟನ್ನು ಕೊಡ್ತಕ್ಕಂಥದ್ದು, ಮತ್ತು ಪ್ರತಿ ವರ್ಷ ಸಹ ನಾವು ರಕ್ತದಾನ ಶಿಬಿರವನ್ನು ಬೃಹತ್ತಾಗಿ ಮತ್ತು ತುಂಬ ಯಶಸ್ವಿಯಾಗಿ ಆಯೋಜನೆ ಮಾಡ್ತಾ ಇದ್ವಿ. 2020ರಲ್ಲಿ ಕೋವಿಡ್ನ ಕಾರಣದಿಂದಾಗಿ ನಾವು ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. 2019ರಲ್ಲಿ 950 ಯೂನಿಟ್ಗಳ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. 2018ರಲ್ಲಿ 700 ಯೂನಿಟ್ಗಳ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. 2017ರಲ್ಲಿ ಅತ್ಯಧಿಕವಾಗಿ 1050 ಯೂನಿಟ್ಗಳ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಕಳೆದ ವರ್ಷ ಕೋವಿಡ್ನ ಕಾರಣದಿಂದಾಗಿ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಿಲ್ಲ. ಈ ವರ್ಷ ನಾವು ರಕ್ತದಾನ ಶಿಬಿರವನ್ನು ಮುಂದೂಡಿದ್ದೇವೆ ಅಷ್ಟೇನೇ. ಯಾಕೆ ಅಂತ ಹೇಳಿದ್ರೆ ಈ ಲಸಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥವರು ರಕ್ತದಾನವನ್ನು ಮಾಡಬಹುದಾ ಮಾಡಬಾರದಾ ಎಂಬತಕ್ಕಂತಹ ಒಂದು ಸಂಶಯದ ಮಧ್ಯೆ ಒಂದಷ್ಟು ಕಾಲ ಕೆಲವರು ವೈದ್ಯರು 14 ದಿನ ಆದಮೇಲೆ ರಕ್ತದಾನ ಮಾಡ್ಬೋದು ಅಂತ ಹೇಳ್ತಾರೆ, ಕೆಲವು ವೈದ್ಯರು ಇಲ್ಲ 3 ಕಾಲ ರಕ್ತದಾನ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ಏನು ಆ್ಯಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ ಅದು ರಕ್ತದ ಮುಖಾಂತರ ಆಚೆ ಹೋಗುತ್ತೆ ಅಂತಕ್ಕಂಥದ್ದು ಒಂದು ಸಂಶಯ ಇದ್ದಿದ್ದರಿಂದ ಒಂದಷ್ಟು ದಿನಗಳ ಮುಂದೂಡಿಕೆಯನ್ನು ಮಾಡಿದ್ದೇವೆ. ನಾವು ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಸಹ ರಕ್ತದಾನ ಶಿಬಿರವನ್ನು ನಾವು ಆಯೋಜನೆ ಮಾಡೇ ಮಾಡ್ತೇವೆ. ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠ ವಿದ್ಯಾದಾನ ಅಂತಾರೆ, ಆದರೆ ವಿದ್ಯಾದಾನಕ್ಕಿಂತಲೂ ಶ್ರೇಷ್ಠವಾದ ಯಾವುದಾದ್ರೂ ಇದ್ದರೆ ಅದು ರಕ್ತದಾನ. ಯಾಕೆಂದರೆ ಜೀವ ಇದ್ದರೆ ವಿದ್ಯೆ ಆಹಾರ ಎಲ್ಲನೂ ಬೇಕಾಗ್ತದೆ, ಆ ಜೀವವನ್ನು ಉಳಿಸ್ಬೇಕಾದ್ರೆ ರಕ್ತದಾನ. ಇದನ್ನು ತಿಳಿದುಕೊಂಡಾಗ ನಾವು 2002ರಲ್ಲೇನೇ ರಕ್ತದಾನ ಶಿಬಿರಗಳನ್ನು ಪ್ರಾರಂಭ ಮಾಡಿದ್ವಿ. ಮೊದಲ ಬಾರಿ ಕೇವಲ 20 ಯೂನಿಟ್ಗಳ ರಕ್ತವನ್ನು ದಾನ ಮಾಡಿದ್ವಿ. ಅದಾದ ನಂತರ ಹಂತ ಹಂತವಾಗಿ ಬೆಳೆದು ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಅದಕ್ಕೆ ಇರುವಂತಹ ಮಹಿಮೆಯನ್ನು ತಿಳ್ಕೊಂಡ ನಂತರ ಇವತ್ತು ಪ್ರತಿ ವರ್ಷ ನಾವು ಸುಮಾರು 1000 ಆಸುಪಾಸಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಆ 1000 ಯೂನಿಟಿಂದ 3000 ಜನಕ್ಕೆ ಅದು ಉಪಯೋಗ ಆಗ್ತಾ ಇದೆ. ಯಾಕೆಂದರೆ ಈಗ ಅದನ್ನು ಪ್ಲಾಸ್ಮಾ ಮತ್ತು ರೆಡ್ ಸೆಲ್ ಮತ್ತು ವೈಟ್ ಸೆಲ್ಸ್ ಅಂತೇಳಿ ವಿಭಾಗ ಮಾಡೋದ್ರಿಂದ 3000 ಜನಕ್ಕೆ ಅದು ನೇರವಾಗಿ ಉಪಯೋಗ ಆಗ್ತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರದ ರೆಡ್ ಕ್ರಾಸ್ ಸಂಸ್ಥೆನಲ್ಲೇನೇ ಪ್ರತಿ ದಿನ ಸುಮಾರು 60-70 ಯೂನಿಟ್ನ ಅವಶ್ಯಕತೆ ಈಗ ಕೋವಿಡ್ನ ಸಂದರ್ಭದಲ್ಲೇ ನಾವು ಕಾಣ್ತಾ ಇದ್ದೀವಿ. ಅಂಥದ್ದನ್ನು ನೀಗಿಸೋದಕ್ಕೆ ನಾವು ಪ್ರಯತ್ನವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ರಕ್ತದಾನ ಮತ್ತು ಸಸಿ ನೀಡ್ತಕ್ಕಂಥದ್ದು ಬಹುಶಃ ಭಗವಂತ ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ, ಆತನಿಗೆ ಒಂದು ಸ್ವಲ್ಪ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಿಂದಿರುಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ದತ್ತಿಗಳಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಜೊತೆ ಸೇರಿ ಮಾಡ್ತಾಯಿದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸದ್ಯಕ್ಕೆ ನಮ್ಮ ನಮ್ಮ ಸಂಸ್ಥೆಗಳು ಎಲ್ಲೆಲ್ಲಿ ಇದ್ವು ಅಲ್ಲಿ ಈಗ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಒಂದೊಂದು ಸಂಸ್ಥೆನಲ್ಲಿ ಕನಿಷ್ಠ 50 ಗಿಡವನ್ನು ನೆಟ್ಟಬೇಕು ಅನ್ನೋ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈಗ ನಮ್ಮ ಕ್ಯಾಂಪಸ್ಸಲ್ಲೇ ಸುಮಾರು 400 ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೀವಿ ಈಗಾಗಲೇನೆ.
ನಗರದಲ್ಲಿ ಭಾಗದಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಸುಮಾರು 200 ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೀವಿ ನಾವು. ಇದಲ್ಲದೆ ಶಿಕ್ಷಕರು ಅವರವರ ಮನೆಗಳ ಹತ್ತಿರ, ಕೆಲವರು ಹಳ್ಳಿಗಳಿಂದ ಬರ್ತಕ್ಕಂಥವ್ರು ಇರ್ಬೋದು, ಕೆಲವರು ಅವರ ಸ್ವಗೃಹದ ಹತ್ರ ಇರ್ಬೋದು, ಅವರು ಎಲ್ಲರೂ ಸೇರಿ ಒಂದು 200 ಗಿಡಗಳನ್ನು ನೆಟ್ಟಿರ್ತಕ್ಕಂಥದ್ದು ಈಗಾಗಲೇ ಆಗಿದೆ. ಹಾಗಾಗಿ 800 ಗಿಡಗಳನ್ನು ನಾವು ಈಗಾಗಲೇ ಮುಟ್ಟಿದ್ದೀವಿ. ಇನ್ನು 200 ಗಿಡಗಳನ್ನು ಇವತ್ತು ಅಥವಾ ನಾಳೆ ಒಳಗಡೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಕೋವಿಡ್ನಿಂದ ನಿಧನ ಹೊಂದಿರತಕ್ಕಂತಹ ಕುಟುಂಬಗಳಿಗೆ ಒಂದು ಆಹಾರ ಧಾನ್ಯದ ಕಿಟ್ಟನ್ನು ಕೊಡ್ತಕ್ಕಂಥದ್ದು, ಮತ್ತು ನಮ್ಮ ಪತ್ರಕರ್ತ ಮಿತ್ರರಿಗೂ ಸಹ ನಾನು ಒಂದು ಆಹಾರ ಧಾನ್ಯದ ಕಿಟ್ಟನ್ನು ಕೊಡ್ತಕ್ಕಂಥದ್ದು, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಬಹುಶಃ ಕೋವಿಡ್ನ ಸಂದರ್ಭದಲ್ಲಿ ಎಲ್ಲರಿಗೂ ಅದರ ಬೆಲೆ ಗೊತ್ತಾಗಿರ್ತಕ್ಕಂಥದ್ದು ಅಂದರೆ ಆಮ್ಲಜನಕದ ಬೆಲೆ, ಅಂದರೆ ಆಕ್ಸಿಜನ್ನ ಬೆಲೆ. ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟರೂ ಸಹ ನಾನು ಆಕ್ಸಿಜನ್ ಸಿಗದೇ ಇದ್ದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂತಹ ಆಕ್ಸಿಜನ್ನ ನಮಗೆ ಯಥೇಚ್ಛವಾಗಿ ಪ್ರಕೃತಿ ಕೊಡ್ತಾ ಇದೆ. ಆ ಪ್ರಕೃತಿಗೆ ಗಿಡವನ್ನು ಬೆಳೆಸ್ತಕ್ಕಂಥದ್ದು ಮುಖ್ಯ ಅನ್ನೋದನ್ನು ಮನಗಂಡು ಈ ಒಂದು ದತ್ತಿ ದಿನಾಚರಣೆಯ ಅಂಗವಾಗಿ 1000 ಸಸಿಗಳನ್ನು ನೆಡ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಈಗಾಗಲೇ 800 ಸಸಿಗಳನ್ನು ನೆಡ್ತಕ್ಕಂಥದ್ದು ಕಾರ್ಯ ಆಗಿದೆ. ಬಹುಶಃ ಇವತ್ತು ನಾಳೆ 2 ದಿನದಲ್ಲಿ ಈ 1000 ಗಡಿಯನ್ನು ನಾವು ಮುಟ್ತೀವಿ ಅಂತಕ್ಕಂಥ ನಂಬಿಕೆ ನನಗೆ ಇದೆ. ಅದು ಇದೆಲ್ಲವೂ ಸಹ ಸಾಕಾರ ಆಗಬೇಕು ಅಂತಂದರೆ ನಮ್ಮ ಎರಡೂ ದತ್ತಿಗಳ ಸದಸ್ಯರುಗಳು, ಅತಿ ಮುಖ್ಯವಾಗಿ ಈ ಎಲ್ಲ ದತ್ತಿಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು. ಇವತ್ತು ನಾನು ಅಧ್ಯಕ್ಷನಾಗಿ ಎಲ್ಲೋ ಒಂದು ಕಡೆಯಿಂದ ಆದೇಶ ಮಾಡ್ಬೋದೇ ವಿನಃ ಅದನ್ನು ಕಾರ್ಯಗತವಾಗಿ ತರಬೇಕು ಅಂತಂದರೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಇವರ ಒಂದು ಶ್ರಮ ಅತಿ ಮುಖ್ಯ ಆಗ್ತದೆ. ಅಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು CVV ಅಭಿಮಾನಿಗಳಿಗೆ 25ನೇ ದತ್ತಿ ದಿನಾಚರಣೆಯ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಕೊರ್ತೇನೆ ಬಂಧುಗಳು.